ಪ್ರೀತಿಯ ಮಕ್ಕಳೇ ಈ ಕಲಿಕಾ ಕಾರ್ಯಕ್ರಮದಲ್ಲಿ ಪಾಠ ವೀಕ್ಷಣೆ ಮಾಡಲು ಕುಳಿತಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನ ನಾವು ಆರನೇ ತರಗತಿ ಗಣಿತ ವಿಷಯದಲ್ಲಿ ಭಾಗ ಎರಡರ ಅಧ್ಯಾಯ ಏಳು ಭಿನ್ನರಾಶಿಗಳು ಪಾಠವನ್ನು ಅಭ್ಯಾಸ ಮಾಡೋಣ ಇದು ಮೊದಲನೇ ಅವಧಿ ಮಕ್ಕಳೇ ಈ ದಿನ ನಾವು ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಒಂದರಿಂದ ಒಂಬತ್ತರವರೆಗೆ ಅಭ್ಯಾಸ ಮಾಡೋಣ ಮಕ್ಕಳೇ ಈಗ ನಾನು ನಿಮಗೊಂದು ಸನ್ನಿವೇಶವನ್ನು ಹೇಳ್ತಿದ್ದೀನಿ ನಮ್ಮ ರಾಹುಲ್ ಶಾಲೆಯಿಂದ ಮನೆಗೆ ಬರ್ತಾ ಇದ್ದಾನೆ ಬಂದ ತಕ್ಷಣ ನೋಡಿದಾಗ ಅವನಿಗೊಂದು ಸರ್ಪ್ರೈಸ್ ಇತ್ತು ಏನು ಟೇಬಲ್ ಮೇಲೆ ಅಮ್ಮ ಅವನಿಗೆ ಪಿಜ್ಜಾ ಮಾಡಿಟ್ಟಿದ್ರು ಮತ್ತು ಚಾಕ್ಲೇಟ್ ಇಟ್ಟಿದ್ದರು ಹಾಗೂ ಆ್ಯಪಲನ್ನು ಕಟ್ ಮಾಡಿ ಇಟ್ಟಿದ್ದರು ನೋಡಿದ ತಕ್ಷಣ ರಾಹುಲ್ಗೇನಾಯಿತು ಖುಷಿಯಾಯಿತು ಮಕ್ಕಳೇ ಆವಾಗ ಅವನೇನು ಮಾಡ್ತಾನೆ ಬೇಗ ಬೇಗ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು ಬಂದ ಬಂದಿದ್ದೆ ಅವನಿಗೆ ಎಷ್ಟು ಬೇಕು ಅನ್ನೋದನ್ನು ಒಂದು ತಟ್ಟೆ ತಗೊಂಡು ಹಾಕ್ಕೊಂಡು ತಿಂತಾನೆ ಎಷ್ಟು ತಿಂದಿದ್ದಾನೆ ರಾಹುಲ್ ನೋಡಿ ಪೂರ್ತಿ ಪಿಜ್ಜಾ ತಿನ್ನ ಇಲ್ಲ ಅಲ್ಲ ಎರಡು ಪೀಸ್ ತಿಂದ ಒಟ್ಟು ಎಷ್ಟು ಪೀಸ್ ಇತ್ತು ಮಕ್ಕಳೇ ಐದು ಸಮಭಾಗಗಳಾಗಿ ಅಮ್ಮ ಕಟ್ ಮಾಡಿಟ್ಟಿದ್ರು ಅದರಲ್ಲಿ ಎರಡು ಪೀಸನ್ನು ಮಾತ್ರ ತಿಂದ ಇದನ್ನು ನಾವು ಭಿನ್ನರಾಶಿಯಲ್ಲಿ ಹೇಗೆ ಹೇಳ್ತೀವಿ ಐದು ಸಮಭಾಗಗಳಲ್ಲಿ ಎರಡು ಭಾಗವನ್ನು ತಿಂದಿರೋದ್ರಿಂದ ಐದನೇ ಎರಡು ಅಂತ ಕರಿತೀವಿ ಹಾಗೆ ಚಾಕ್ಲೇಟಲ್ಲಿ ಹನ್ನೆರಡು ಪೀಸ್ ಚಾಕ್ಲೇಟ್ ಇತ್ತು ಎರಡು ಪೀಸನ್ನು ಅವನು ತಿಂದಿದ್ದಾನೆ ಆಪಲ್ ನೋಡಿ ಸೇಬಿನ ಹಣ್ಣು ನಾಲ್ಕು ಪೀಸ್ ಇತ್ತು ಅದರಲ್ಲಿ ಒಂದು ಪೀಸನ್ನು ತಿಂದಿದ್ದಾನೆ ನಾಲ್ಕನೇ ಒಂದು ಈ ಐದನೇ ಎರಡು ಹನ್ನೆರಡನೇ ಎರಡು ಮತ್ತು ನಾಲ್ಕನೇ ಒಂದು ಇವೆಲ್ಲ ಎಂತಹ ಸಂಖ್ಯೆಗಳು ಭಿನ್ನರಾಶಿಗಳು ಇವೆಲ್ಲವನ್ನು ನಾವು ಭಿನ್ನರಾಶಿಗಳು ಎಂದು ಕರೆಯುತ್ತೇವೆ ಹಾಗಾದರೆ ಭಿನ್ನರಾಶಿಗಳು ಅಂದರೆ ಏನು ಮಕ್ಕಳೇ ಒಂದು ಪೂರ್ಣದ ಭಾಗವನ್ನು ಪ್ರತಿನಿಧಿಸುವ ಸಂಖ್ಯೆಯೇ ಭಿನ್ನರಾಶಿಗಳು ಈ ಪೂರ್ಣವು ಒಂದು ವಸ್ತು ಆಗಿರಬಹುದು ಅಥವಾ ವಸ್ತುಗಳ ಗುಂಪು ಕೂಡ ಆಗಿರಬಹುದು ಇದನ್ನು ನಾವು ಕಳೆದ ತರಗತಿಯಲ್ಲೇ ತಿಳ್ಕೊಂಡಿದ್ದೀವಿ ಹೌದಲ್ಲ ಮಕ್ಕಳೇ ಮಕ್ಕಳೇ ಇಲ್ಲಿ ನಿಮಗೊಂದು ಚೌಕಾಕೃತಿ ಇದೆ ಇದನ್ನು ಎಷ್ಟು ಸಮಭಾಗಗಳಾಗಿ ಮಾಡಲಾಗಿದೆ ನೋಡಿ ಕರೆಕ್ಟಾಗಿ ಹೇಳಿದ್ರಿ ಎಂಟು ಸಮಭಾಗಗಳನ್ನು ಮಾಡಿ ಅದರಲ್ಲಿ ಐದು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಇದನ್ನು ಭಿನ್ನರಾಶಿಯಲ್ಲಿ ಹೇಗೆ ಬರೀಬೋದು ಮಕ್ಕಳೇ ವೆರಿ ಗುಡ್ ಎಂಟನೇ ಐದು ಇದರಲ್ಲಿ ಎಂಟು ಯಾವುದು ಹೇಳಿ ಎಂಟು ಛೇದ ಐದು ಅಂಶ ಆಗಿರುತ್ತೆ ಹಾಗಾದ್ರೆ ಛೇದ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ ಛೇದ ಅಂದ್ರೆ ಒಟ್ಟು ಸಮಭಾಗಗಳ ಸಂಖ್ಯೆ ಆಕೃತಿಯಲ್ಲಿ ಒಟ್ಟು ಎಷ್ಟು ಸಮಭಾಗಗಳಿವೆಯೋ ಆ ಸಮಭಾಗಗಳನ್ನ ನಾವು ಛೇದ ಅಂತ ಕರಿತೀವಿ ಹಾಗೆ ಪರಿಗಣಿಸಲ್ಪಟ್ಟ ಭಾಗಗಳು ಬಣ್ಣ ಹಾಕಿರುವಂತಹ ಭಾಗಗಳು ಎಷ್ಟಿದೆ ನೋಡಿ ಐದು ಭಾಗಗಳಿವೆ ಅಲ್ವಾ ಈ ಐದು ಭಾಗಗಳನ್ನು ನಾವು ಅಂಶ ಅಂತ ಕರಿತೀವಿ ಮಕ್ಕಳೇ ಹಾಗಾದರೆ ಇದನ್ನು ಓದೋದು ಹೇಗೆ ನೋಡಿ ಒಂದು ವಸ್ತುವನ್ನು ಎಂಟು ಸಮಭಾಗಗಳಾಗಿ ವಿಭಾಗಿಸಿದೆ ಹಾಗೂ ಐದು ಸಮಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಅದರಿಂದ ಇದನ್ನು ಎಂಟನೇ ಐದು ಎಂದು ನಾವು ಓದ್ಬೋದು ಮಕ್ಕಳೇ ಮಕ್ಕಳೇ ಈಗ ನಾನು ಕೆಲವು ಚಿತ್ರಗಳನ್ನು ತೋರಿಸ್ತೀನಿ ಅವುಗಳಿಗೆ ಭಿನ್ನರಾಶಿ ರೂಪವನ್ನು ಹೇಗೆ ಬರೆಯೋದು ಅಂತ ನೋಡ್ತೀರಲ್ಲ ಸರಿ ಮೊದಲನೇ ಚಿತ್ರ ನೋಡಿ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವು ಯಾವ ಭಿನ್ನ ರಾಶಿಯನ್ನು ಸರಿಯಾಗಿ ಎಣಿಸಿ ಮಕ್ಕಳೇ ಎಷ್ಟು ಭಾಗಗಳಿವೆ ಅಂತ ಹಾಂ ಎಂಟು ಬ ಭಾಗಗಳಿವೆ ಎಂಟು ಭಾಗಗಳಲ್ಲಿ ಐದು ಭಾಗಗಳಿಗೆ ಬಣ್ಣ ಹಚ್ಚಿರೋದ್ರಿಂದ ಎಂಟನೇ ಐದು ಅಂತ ಅದನ್ನು ಓದ್ಬೌದು ಹಾಗೆ ಎರಡನೇದು ನೋಡಿ ಇಲ್ಲಿ ಹತ್ತು ಸಮಭಾಗಗಳಿವೆ ಅದರಲ್ಲಿ ಏಳು ಭಾಗಗಳಿಗೆ ಬಣ್ಣ ಹಚ್ಚಿರೋದ್ರಿಂದ ಈ ಭಿನ್ನರಾಶಿ ಹತ್ತನೇ ಏಳು ಮತ್ತೊಂದು ಚಿತ್ರ ಬಂತು ಇದರಲ್ಲಿ ಎಷ್ಟು ಭಾಗ ಇದೆ ಮಕ್ಕಳೇ ಇದರಲ್ಲಿ ಐದು ಭಾಗಗಳಿವೆ ಮೂರು ಭಾಗಗಳಿಗೆ ಬಣ್ಣ ಹಚ್ಚಿರೋದ್ರಿಂದ ಐದನೇ ಮೂರು ಎಂದು ನಾವು ಓದ್ಬೌದು ಈಗ ಪ್ರಶ್ನೆನ ಸ್ವಲ್ಪ ಚೇಂಜ್ ಮಾಡ್ತಿದ್ದೀನಿ ಹೇಗೆ ಕೊಟ್ಟಿರುವ ಭಿನ್ನ ರಾಶಿಗಳಿಗೆ ಅನುಗುಣವಾದ ಭಾಗಗಳಿಗೆ ಬಣ್ಣ ಹಾಕಿ ಭಿನ್ನರಾಶಿನ ನಾನು ಹೇಳ್ತೀನಿ ನೀವು ಆ ಭಾಗಗಳಿಗೆ ಬಣ್ಣ ಹಚ್ಚಬೇಕು ಮೊದಲನೇದು ನಾಲ್ಕನೇ ಮೂರು ನೀವು ಯಾವ ಥರ ಆದರೂ ಒಂದು ಚಿತ್ರವನ್ನು ಬರೆದು ಅದನ್ನು ನಾಲ್ಕು ಸಮ ಭಾಗಗಳಾಗಿ ಮಾಡಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಿ ಮಕ್ಕಳೇ ನೋಡೋಣ ಹಚ್ಚಿದಿರಲ್ಲ ಹೀಗಾದರೂ ಬರೀಬಹುದು ಹಾಗೆ ಮತ್ತೊಂದು ಎಂಟನೇ ಮೂರು ವಸ್ತುವನ್ನು ಎಂಟು ಭಾಗಗಳಾಗಿ ಮಾಡಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಬೇಕು ಈ ರೀತಿ ಬರ್ದಿದ್ದೀರಾ ನೋಡಿ ಸರಿ ಮತ್ತೊಂದನ್ನು ನೋಡೋಣ ಮಕ್ಕಳೇ ಆರನೇ ಒಂದು ಏನು ಬರೆದ್ರಿ ನಾನಿಲ್ಲಿ ಒಂದು ಆಯತಾಕೃತಿಯನ್ನು ತೆಗೆದುಕೊಂಡಿದ್ದೀನಿ ಆಯತವನ್ನು ಆರು ಸಮಭಾಗಗಳಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದೀನಿ ಹಾಗಾಗಿ ಇದು ಆರನೇ ಒಂದಕ್ಕೆ ಸಮ ಆಗುತ್ತೆ ಅರ್ಥ ಆಗಿದೆಯಾ ಮಕ್ಕಳೇ ಮಕ್ಕಳೇ ನಮಗೆ ರಾಶಿಯನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಒಕ್ಕಾಗಿದೆ ಅನ್ನೋದಕ್ಕೆ ಕೆಲವೊಂದು ಪ್ರಶ್ನೆಗಳಿವೆ ನೋಡಿ ಮೊದಲನೇ ಪ್ರಶ್ನೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಸುಮಾರು ಒಂದು ಆರೂವರೆ ಎದೇಳ್ಬಹುದಾ ಹಾಂ ಆರೂವರೆ ಹಾಗಾದರೆ ತಿಂಡಿ ಎಷ್ಟು ಗಂಟೆಗೆ ತಿಂತೀರಾ ತಿಂಡಿನ ಎಂಟು ಕಾಲಕ್ಕೆ ತಿಂತೀವಿ ಅಂತ ಇಟ್ಕೊಳ್ಳೋಣ ಹಾಗಾದರೆ ಎಂಟು ಕಾಲು ಸಂಜೆ ಹೊತ್ತು ಎಷ್ಟೋ ತನಕ ಆಟಾಡ್ತೀರಾ ಮಕ್ಕಳೇ ಇವಾಗ ರಜೆ ಇರೋದರಿಂದ ಒಂದು ಮುಕ್ಕಾಲು ಗಂಟೆ ಆಟ ಆಡ್ಬೋದಾ ಐದರಿಂದ ಐದು ಮುಕ್ಕಾಲು ಅಂತ ಇಟ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಅರ್ಧ ಕಾಲು ಮುಕ್ಕಾಲು ಗಂಟೆ ಇವೆಲ್ಲ ಹೇಗೆ ಬಂತು ಯೋಚನೆ ಮಾಡ್ತಿದ್ದೀರಾ ಅಲ್ಲ ಹೌದು ಭಿನ್ನ ರಾಶಿಯು ಸಂಗ್ರಹದ ಒಂದು ಭಾಗ ಆಗಿದೆ ಹಾಗಾಗಿ ಆ ಸಂಗ್ರಹದ ಒಂದು ಭಾಗವನ್ನು ನಾವು ಈ ಅರ್ಧ ಗಂಟೆ ಕಾಲು ಗಂಟೆ ಮುಕ್ಕಾಲು ಗಂಟೆ ಅನ್ನೋದನ್ನೆಲ್ಲ ಹೇಳ್ಬೋದು ಮಕ್ಕಳೇ ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸೋಣ ಈಗ ಮೊದಲನೇ ಸಮಸ್ಯೆ ನೋಡಿ ಮೂವತ್ತು ನಿಮಿಷವು ಒಂದು ಗಂಟೆಯ ಎಷ್ಟು ಭಾಗ ಮೂವತ್ತು ನಿಮಿಷವು ಒಂದು ಗಂಟೆಯ ಎಷ್ಟು ಭಾಗ ಇಲ್ಲಿ ಒಂದು ಸಂಗ್ರಹ ಅಂದರೆ ಯಾವುದು ನಾವು ಯಾವ ವಸ್ತುವನ್ನು ಅಥವಾ ಯಾವುದನ್ನು ನಾವು ಸಮಭಾಗಗಳಾಗಿ ಮಾಡಬೇಕೋ ಅದನ್ನು ನಾವು ಛೇದದಲ್ಲಿ ತಗೊಳ್ತಾ ಇದ್ದೀವಿ ಇಲ್ಲಿ ಒಂದು ಗಂಟೆ ಒಟ್ಟು ಸಮಭಾಗಗಳಾಗುತ್ತೆ ಅಂದರೆ ಛೇದ ಆಗುತ್ತೆ ಹಾಗೆ ಮೂವತ್ತು ನಿಮಿಷ ಇಲ್ಲಿ ಒಂದು ಗಂಟೆ ಅನ್ನೋದು ಸಂಗ್ರಹ ಮೂವತ್ತು ನಿಮಿಷ ಅನ್ನೋದು ಭಾಗ ಆಗಿದೆ ಒಂದು ಗಂಟೆಯಲ್ಲಿ ಮೂವತ್ತು ನಿಮಿಷ ಅನ್ನೋದು ಎಷ್ಟನೇ ಭಾಗ ಒಂದು ಗಂಟೆಗೆ ಎಷ್ಟು ನಿಮಿಷ ಸರಿಯಾಗಿ ಹೇಳಿದ್ರಿ ಒಂದು ಗಂಟೆಗೆ ಅರುವತ್ತು ನಿಮಿಷಗಳು ಅದರಲ್ಲಿ ಮೂವತ್ತು ನಿಮಿಷಗಳು ಅಂತಂದರೆ ಎಷ್ಟು ಭಾಗಗಳಿಗೆ ಸಮ ಅನ್ನೋದನ್ನು ನಾವೀಗ ಪರೀಕ್ಷೆ ಮಾಡಬೇಕು ಈ ಎರಡೂ ಸಂಖ್ಯೆಗಳನ್ನ ಗಮನಿಸ್ತಾ ಇದ್ದೀರ ಮಕ್ಕಳೇ ಮೂವತ್ತು ಮತ್ತು ಅರುವತ್ತು ಈ ಎರಡು ಹತ್ತರಿಂದ ಈಸಿಯಾಗಿ ಭಾಗ ಆಗುತ್ತಲ್ವ ಹಾಗಾದರೆ ಭಾಗಿಸ್ಬಿಡಿ ಎಷ್ಟು ಬರುತ್ತೆ ಮೂವತ್ತನ್ನು ಹತ್ತರಿಂದ ಭಾಗಿಸಿದಾಗ ಮೂರು ಅರುವತ್ತನ್ನ ಹತ್ತರಿಂದ ಭಾಗಿಸಿದ್ರೆ ಆರು ಈಗ ನಮಗೆ ಬಂದಿರುವಂತಹ ಭಿನ್ನರಾಶಿ ಯಾವುದು ಆರನೇ ಮೂರು ಇದು ಮತ್ತೆ ಯಾವುದಾದ್ರೂ ಮಗ್ಗಿಯಿಂದ ಭಾಗ ಆಗುತ್ತೆ ಯೋಚನೆ ಮಾಡಿ ಸರಿಯಾಗಿ ಹೇಳಿದ್ರಿ ಮೂರನೇ ಮಗ್ಗಿಯಿಂದಲೂ ಕೂಡ ಭಾಗ ಆಗುತ್ತೆ ಹಾಗಾದರೆ ಇನ್ಯಾಕ್ ತಡ ಭಾಗಿಸ್ಬಿಡೋಣ ಮೂರು ಭಾಗಿಸು ಮೂರು ಆರು ಭಾಗಿಸು ಮೂರು ಇದನ್ನು ಭಾಗಿಸಿದಾಗ ಉತ್ತರ ಬರೋದು ಎರಡನೇ ಒಂದು ಹಾಗಾದರೆ ನಾವು ಏನಂತ ಹೇಳ್ಬೋದು ಮೂವತ್ತು ನಿಮಿಷವು ಒಂದು ಗಂಟೆಯ ಎರಡನೇ ಒಂದು ಭಾಗ ಅಥವಾ ಅರ್ಧ ಭಾಗ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಂಡಿದ್ದೀವಿ ಇಂಥ ಇನ್ನೊಂದು ಲೆಕ್ಕ ಮಾಡೋಣ ಎಂಟು ಗಂಟೆಯು ಒಂದು ದಿನದ ಎಷ್ಟು ಭಾಗ ಇಲ್ಲಿ ಸಂಗ್ರಹ ಅನ್ನೋದು ಯಾವುದು ಒಂದು ದಿನ ಅದರಲ್ಲಿ ಎಂಟು ಗಂಟೆ ಅನ್ನೋದು ಎಷ್ಟು ಭಾಗ ಆಗುತ್ತೆ ಅದು ಪರಿಗಣಿಸಲ್ಪಟ್ಟ ಭಾಗ ಆಗುತ್ತೆ ಮಕ್ಕಳೇ ಒಟ್ಟು ಸಮ ಭಾಗಗಳು ಒಂದು ದಿನ ಪರಿಗಣಿಸಲ್ಪಟ್ಟ ಭಾಗಗಳು ಎಂಟು ಗಂಟೆ ಯೋಚನೆ ಮಾಡ್ತಿದ್ದೀರಾ ಹೇಗೆ ಮಾಡೋದು ಅಂತ ಆ ಒಂದು ದಿನಕ್ಕೆ ಎಷ್ಟು ಗಂಟೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಇಪ್ಪತ್ತ್ನಾಲ್ಕು ಗಂಟೆಗೆ ಸಮ ಹಾಗಾದರೆ ಇಪ್ಪತ್ತ್ನಾಲ್ಕನೇ ಎಂಟನ್ನು ಸಂಕ್ಷೇಪಿಸಿ ಯಾವ ಮಗ್ಗಿಂದ ಭಾಗ ಆಗುತ್ತೆ ನೋಡಿ ಎಂಟು ಮತ್ತು ಇಪ್ಪತ್ತ್ನಾಲ್ಕು ಎರಡೂ ಸಹ ಎಂಟನೇ ಮಗಿಯಿಂದನೇ ಭಾಗ ಆಗುತ್ತೆ ಭಾಗಿಸದ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ ಮೂರನೇ ಒಂದು ಮೂರನೇ ಒಂದು ಇದು ಕನಿಷ್ಠ ರೂಪದಲ್ಲಿದೆ ಹಾಗಾಗಿ ಎಂಟು ಗಂಟೆಯು ಒಂದು ದಿನದ ಮೂರನೇ ಒಂದು ಭಾಗ ಅನ್ನೋ ಅಂಶವನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ ಹೀಗೆ ಭಿನ್ನ ರಾಶಿಯು ಒಂದು ಪೂರ್ಣದ ಭಾಗ ಆಗಿದೆ ಒಂದು ಸಂಗ್ರಹದ ಭಾಗ ಆಗಿದೆ ಹಾಗೂ ಗುಂಪಿನ ಭಾಗವಾಗಿದೆ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಅರ್ಥ ಆಗಿದೆಯಲ್ಲ ಮಕ್ಕಳೇ ಈಗ ಸಂಖ್ಯಾ ರೇಖೆಯ ಮೇಲೆ ಭಿನ್ನ ರಾಶಿಗಳನ್ನು ಹೇಗೆ ಪ್ರತಿನಿಧಿಸೋದು ಅನ್ನೋದನ್ನು ನೋಡೋಣ ಈಗಾಗಲೇ ನೀವು ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮಲ್ ಬರೆಯೋದನ್ನು ನೀವು ಈಗಾಗಲೇ ಕಲ್ತಿದ್ದೀರ ಹಾಗೆ ಭಿನ್ನ ರಾಶಿಗಳನ್ನು ಸಹ ಸಂಖ್ಯಾರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸುವುದು ಅನ್ನೋದನ್ನು ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣವಾ ಮಕ್ಕಳಲ್ಲಿ ನಾಲ್ಕನೇ ಮೂರು ಈ ಭಿನ್ನ ರಾಶಿಯನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸೋದು ಅನ್ನೋದನ್ನ ನೋಡೋಣ ಈ ರೇಖೆಯಲ್ಲಿ ನಾನು ನಾಲ್ಕು ಸಮಭಾಗಗಳಾಗಿ ಮಾಡಿಕೊಂಡಿದ್ದೀನಿ ಮೊದಲನೇ ಬಿಂದು ನಾಲ್ಕನೇ ಸೊನ್ನೆಯನ್ನ ಸೂಚಿಸುತ್ತದೆ ಮಕ್ಕಳೆ ನಮಗೆ ಗೊತ್ತಿದೆ ನಾಲ್ಕನೇ ಸೊನ್ನೆ ಅಂದರೆ ಇದು ಸೊನ್ನೆಗೆ ಸಮ ಹಾಗಾದ್ರೆ ಈ ಬಿಂದುವಿನ ಈ ಬಿಂದು ಸೊನ್ನೆಯನ್ನು ಸೂಚಿಸುತ್ತದೆ ನಂತರದ ಮೊದಲನೇ ಸ್ಥಾನ ನೋಡಿ ಮಕ್ಕಳ ಸೊನ್ನೆಯಿಂದ ಒಂದು ಸಮಭಾಗವನ್ನ ನಾಲ್ಕನೇ ಒಂದು ಅಂತ ತೆಗೆದುಕೊಳ್ತೀನಿ ಈ ಎರಡು ಭಾಗಗಳನ್ನ ತೆಗೆದುಕೊಂಡ್ರೆ ಇದು ನಾಲ್ಕನೇ ಎರಡನ್ನ ಸೂಚಿಸುತ್ತೆ ನಂತರ ಸೊನ್ನೆಯಿಂದ ಮೂರು ಸಮಭಾಗಗಳು ನಾಲ್ಕನೇ ಮೂರು ಹಾಗೂ ಕೊನೆ ಭಾಗವನ್ನ ನಾಲ್ಕನೇ ನಾಲ್ಕು ಎಂದು ಸೂಚಿಸಬಹುದು ನಾಲ್ಕನೇ ನಾಲ್ಕು ಅನ್ನೋದು ಒಂದಕ್ಕೆ ಸಮ ಆಗತ್ತೆ ಹೌದಲ್ಲ ಮಕ್ಕಳೇ ಹಾಗಾದ್ರೆ ನಾಲ್ಕನೇ ಮೂರು ಯಾವುದು ಈ ಬಿಂದುವನ್ನ ನಾಲ್ಕನೇ ಮೂರು ಅಂತ ಹೇಳ್ಬೋದು ಹಾಗೆ ನೋಡಿ ಇದೇ ಸಂಖ್ಯೆ ರೇಖೆ ಮೇಲೆ ಎರಡನೇ ಒಂದನ್ನು ಕೂಡ ತೋರಿಸ್ತೀನಿ ಆದಿ ಬಿಂದು ಅಂದ್ರೆ ಎರಡು ಸಮಭಾಗಗಳಲ್ಲಿ ಯಾವುದನ್ನು ನಾವು ಆರಿಸ್ಕೊಂಡಿಲ್ಲ ಇದು ಎರಡನೇ ಸೊನ್ನೆ ಬೆಲೆ ಸೊನ್ನೆ ಆಗಿದೆ ನಂತರ ಎರಡನೇ ಒಂದು ಎರಡನೇ ಎರಡು ಎರಡನೇ ಎರಡು ಒಂದಕ್ಕೆ ಸಮ ಈಗ ನಾವು ತೋರಿಸಬೇಕಾಗಿರೋ ಸಂಖ್ಯೆ ಯಾವುದು ಮಕ್ಕಳೇ ಎರಡನೇ ಒಂದಲ್ವಾ ಯಾವ ಜಾಗದಲ್ಲಿ ತೋರಿಸಬಹುದು ಈ ಜಾಗದಲ್ಲಿ ಅಂದ್ರೆ ಈ ಬಿಂದುವಿನಲ್ಲಿ ಎರಡನೇ ಒಂದನ್ನು ಪ್ರತಿನಿಧಿಸಬಹುದು ಹೀಗೆ ಭಿನ್ನರಾಶಿಯನ್ನ ಸುಲಭವಾಗಿ ಸಂಖ್ಯಾ ರೇಖೆ ಮೇಲೆ ತೋರಿಸಬಹುದು ಚಟುವಟಿಕೆ ನೋಡಿದ್ರಿ ಅಲ್ಲ ಮಕ್ಕಳೇ ಹಾಗಾದರೆ ಈ ಲೆಕ್ಕ ಮಾಡಿ ಐದನೇ ಮೂರನ್ನು ರೇಖೆಯ ಮೇಲೆ ಗುರುತಿಸಿ ಮಕ್ಕಳೇ ಈ ಸಂಖ್ಯಾ ರೇಖೆಯನ್ನು ಐದು ಸಮಭಾಗಗಳಾಗಿ ಮಾಡಿಕೊಂಡಿದ್ದೀವಿ ಈಗ ನಮಗೆ ಬೇಕಾಗಿರೋದು ಐದನೇ ಮೂರು ಅಂದರೆ ಮೂರು ಸ್ಥಾನಗಳು ಮುಂದೆ ಹೋಗೋಣ ಹೋಗ್ತಿದ್ದೀರಲ್ವಾ ಈ ಬಿಂದು ಐದನೇ ಮೂರನ್ನು ಸೂಚಿಸುತ್ತದೆ ಅರ್ಥ ಆಯ್ತಾ ಮಕ್ಕಳೇ ಮುಂದೆ ಮತ್ತೊಂದು ಪ್ರಶ್ನೆ ಮಾಡೋಣ ಎಂಟನೇ ಮೂರು ಎಂಟನೇ ಐದು ಮತ್ತು ಎಂಟನೇ ಏಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸಿ ಸಂಖ್ಯಾರೇಖೆ ಹಾಕೊಳ್ಳಿ ಮಕ್ಕಳೇ ಎಷ್ಟು ಸಮಭಾಗ ಮಾಡಬೇಕು ಛೇದವನ್ನು ಗಮನಿಸಿ ಮೂರೂ ಭಿನ್ನರಾಶಿಗಳಲ್ಲಿ ಛೇದ ಎಂಟಿರೋದ್ರಿಂದ ಎಂಟು ಸಮಭಾಗಗಳಾಗಿ ಮಾಡಿಕೊಳ್ಳೋಣ ಈಗ ಮೊದಲನೇದು ಸೊನ್ನೆ ಆಗುತ್ತೆ ಅಂತಿಮ ಬಿಂದು ಕೊನೆ ಬಿಂದುವನ್ನು ನಾವು ಒಂದು ಅಂತ ತಗೊಂಡಿದ್ದೀವಿ ಮೊದಲ ಭಿನ್ನರಾಶಿ ಎಂಟನೇ ಮೂರನ್ನು ಎಲ್ಲಿ ತೋರಿಸೋದು ಮೂರು ಸ್ಥಾನಗಳು ನಾವು ಮುಂದೆ ಬಂದರೆ ಆ ಭಿನ್ನರಾಶಿಯು ಎಂಟನೇ ಮೂರನ್ನು ತೋರಿಸುತ್ತೆ ಹಾಗೆ ಇನ್ನೆರಡು ಸ್ಥಾನಗಳು ಹೋದರೆ ಒಟ್ಟು ಐದು ಸ್ಥಾನಗಳಾಗ್ತಿದೆ ಅಲ್ವಾ ಈ ಸ್ಥಾನವು ಎಂಟನೇ ಐದನ್ನು ಪ್ರತಿನಿಧಿಸುತ್ತದೆ ಎಂಟನೇ ಏಳು ಅಂದರೆ ಇನ್ನೆಷ್ಟು ಸ್ಥಾನ ಮುಂದೆ ಹೋಗಬೇಕು ಮಕ್ಕಳೇ ಇನ್ನು ಎರಡು ಸ್ಥಾನ ಸರಿಯಾಗಿ ಹೇಳಿದ್ರಿ ಎರಡು ಸ್ಥಾನ ಮುಂದೆ ಹೋಗೋಣ ಈಗ ಇದು ಎಂಟನೇ ಏಳು ಭಿನ್ನರಾಶಿಯನ್ನು ಸೂಚಿಸ್ತಿದೆ ಅರ್ಥ ಆಗಿದೆಯಾ ಮಕ್ಕಳೇ ಮಕ್ಕಳೇ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಸೊನ್ನೆ ಮತ್ತು ಒಂದರ ನಡುವೆ ಎಷ್ಟು ಭಿನ್ನರಾಶಿಗಳಿವೆ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡಿ ಹೌದು ಸೊನ್ನೆ ಮತ್ತು ಒಂದರ ನಡುವೆ ಅಸಂಖ್ಯಾತ ಅಪರಿಮಿತ ಅಂದರೆ ಎಷ್ಟು ಭಿನ್ನರಾಶಿಗಳನ್ನು ಬೇಕಾದರೂ ನೀವು ಮಾಡಬಹುದು ಈಗ ಭಿನ್ನರಾಶಿಯ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಮೂರು ವಿಧಗಳಿವೆ ಮೊದಲನೇದು ಸಮಿನ್ನ ರಾಶಿ ಎರಡನೇದು ವಿಷಮ ಭಿನ್ನ ರಾಶಿ ಹಾಗೂ ಮೂರನೇದು ಮಿಶ್ರ ಭಿನ್ನ ರಾಶಿ ಈಗ ರಾಶಿ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಿಕ್ಕೆ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ ಮಕ್ಕಳೇ ಒಂದೇ ಅಳತೆಯ ಐದು ವೃತ್ತಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ಐದು ವೃತ್ತಗಳಲ್ಲಿ ಮೊದಲನೇ ವೃತ್ತ ಯಾವುದೇ ಭಾಗ ಮಾಡ್ಕೊಂಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಸಮಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಮೂರು ಸಮಭಾಗಗಳು ನಾಲ್ಕು ಭಾಗಗಳು ಹಾಗೂ ಐದು ಭಾಗಗಳು ಈಗ ನೋಡೋಣ ಮೊದಲನೇ ವೃತ್ತದಲ್ಲಿ ನಾನು ಅರ್ಧ ಭಾಗಕ್ಕೆ ಬಣ್ಣ ಹಾಕ್ತಾ ಇದ್ದೀನಿ ಹಾಗಾದ್ರೆ ಇದನ್ನ ನಾವು ಹೇಗ್ ಬರಿಬಹುದು ಮಕ್ಳ ಎರಡನೇ ಒಂದು ಅಂತ ಬರಿಬೋದಾ ಎರಡು ಸಮ ಭಾಗಗಳಲ್ಲಿ ಒಂದು ಭಾಗವನ್ನು ಅದು ತೋರಿಸ್ತಾ ಇದೆ ಈಗ ನೋಡಿ ಮೂರು ಸಮಭಾಗಗಳಲ್ಲಿ ಒಂದು ಭಾಗವನ್ನು ನಾನು ಆರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಮೂರನೇ ಒಂದನ್ನು ತೋರಿಸ್ತಾ ಇದೆ ನಂತರ ನಾಲ್ಕು ಸಮಭಾಗಗಳಿವೆ ಅದರಲ್ಲಿ ಒಂದು ಅಥವಾ ಎರಡು ನಾಲ್ಕನೇ ಎರಡನ್ನ ಆರಿಸಿಕೊಳ್ಳೋಣ ಇದು ನಾಲ್ಕನೇ ನಾಲ್ಕು ಸಮಭಾಗಗಳಲ್ಲಿ ಎರಡು ನಾಲ್ಕನೇ ಎರಡನ್ನ ತೋರಿಸ್ತಾ ಇದೆ ಮಕ್ಕಳೇ ಇದು ನೋಡಿ ಐದು ಸಮಭಾಗಗಳಲ್ಲಿ ಮೂರು ಭಾಗಗಳು ಇದು ಐದನೇ ಮೂರನ್ನು ತೋರಿಸ್ತಾ ಇದೆ ಈ ನಾಲ್ಕು ಭಿನ್ನರಾಶಿಗಳನ್ನ ಗಮನ ಇಟ್ಟು ನೋಡಿ ಮಕ್ಕಳೇ ಎ ಭಾಗಕ್ಕಿಂತ ಅಂದ್ರೆ ಒಂದು ಪೂರ್ಣ ವಸ್ತುವಿ ಈ ಎಲ್ಲಾ ಭಾಗಗಳು ನೋಡಿ ಒಂದಕ್ಕಿಂತ ಚಿಕ್ಕದಾಗಿದೆ ಮಕ್ಕಳೇ ಎಲ್ಲಾ ಭಾಗಗಳನ್ನ ಗಮನಿಸಿ ಪೂರ್ಣ ವಸ್ತುವಿಗಿಂತ ಅದರ ಅಳತೆ ಏನಾಗಿದೆ ಕಡಿಮೆ ಆಗಿದೆ ಹಾಗಾದ್ರೆ ನಾವು ಈ ಎಲ್ಲಾ ಭಿನ್ನ ರಾಶಿಗಳನ್ನ ಭಿನ್ನ ರಾಶಿಗಳು ಎಂದು ಹೇಳಬಹುದು ಯಾವ ಭಿನ್ನ ರಾಶಿಯಲ್ಲಿ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿದೆಯೋ ಅಂತಹ ಭಿನ್ನ ರಾಶಿಗಳು ಸಮಬಿನ್ನ ರಾಶಿಗಳಾಗಿವೆ ಈ ರಾಶಿಗಳು ಒಂದಕ್ಕಿಂತ ಯಾವಾಗಲೂ ಚಿಕ್ಕದಾಗಿರುತ್ತದೆ ಚಟುವಟಿಕೆ ನೋಡಿದ್ರಿ ಅಲ್ಲ ಮುಕ್ಳೆ ಹಾಗಾದ್ರೆ ಇಲ್ಲೋಡಿ ಎರಡನೇ ಒಂದು ಇದು ಸೊನ್ನೆ ಮತ್ತು ಒಂದರ ಮಧ್ಯದಲ್ಲಿ ಬಂದಿದೆ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ಎರಡನೇ ಒಂದು ಒಂದರ ಎಡಭಾಗದಲ್ಲಿದೆ ಹೌದಲ್ವಾ ಹಾಗೆ ಇನ್ನೊಂದು ನೋಡಿ ಮೂರನೇ ಒಂದು ಮೂರನೇ ಎರಡು ಈ ಸಂಖ್ಯಾ ರೇಖೆಯನ್ನು ಮೂರು ಸಮಭಾಗಗಳಾಗಿ ಮಾಡಲಾಗಿದೆ ಅಲ್ಲಿ ಮೊದಲನೇದನ್ನು ನಾನು ಮೂರನೇ ಒಂದು ಅಂತ ಬರೆದಿದ್ದೀವಿ ಹಾಗೆ ಎರಡನೇದು ಮೂರನೇ ಎರಡು ಇದು ಕೂಡ ಒಂದರ ಎಡಭಾಗದಲ್ಲಿಯೇ ಬಂದಿದೆ ಮತ್ತೊಂದು ನಾಲ್ಕನೇ ಒಂದು ನಾಲ್ಕನೇ ಎರಡು ನಾಲ್ಕನೇ ಮೂರು ಈ ಭಿನ್ನರಾಶಿಗಳು ಸಹ ಒಂದರ ಎಡಭಾಗದಲ್ಲಿ ಬಂದಿದೆ ಹಾಗಾಗಿ ಈ ಎಲ್ಲವನ್ನು ನಾವು ಸಮ ಭಿನ್ನರಾಶಿಗಳು ಅಂತ ಕರಿತೀವಿ ಏಕೆಂದರೆ ಇವೆಲ್ಲವೂ ಒಂದಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ಇವುಗಳು ಸಮ ಭಿನ್ನರಾಶಿಗಳು ಸಮಬಿನ್ನ ರಾಶಿಗಳನ್ನ ಇನ್ನೂ ಸ್ಪಷ್ಟವಾಗಿ ನೀವು ತಿಳ್ಕೋಬೇಕು ಅನ್ನೋದಾದರೆ ಸಮಬಿನ್ನ ರಾಶಿಯಲ್ಲಿ ಯಾವಾಗಲೂ ಅಂಶವು ಛೇದಕ್ಕಿಂತ ಚಿಕ್ಕದಾಗಿರುತ್ತದೆ ಕೆಲವು ಉದಾಹರಣೆ ನೋಡೋಣ ಮೂರನೇ ಎರಡು ಅಂಶ ಎರಡಿದೆ ಛೇದ ಮೂರಿದೆ ಏಳನೇ ಐದು ಒಂಬತ್ತನೇ ಏಳು ಈ ಎಲ್ಲದರಲ್ಲೂ ಗಮನಿಸ್ತಾ ಇದ್ದೀರಲ್ವಾ ಛೇದ ದೊಡ್ಡದಾಗಿದೆ ಅಂಶ ಚಿಕ್ಕದಾಗಿದೆ ಇವೆಲ್ಲವೂ ಸಮಬಿನ್ನ ರಾಶಿಗಳಿಗೆ ಉದಾಹರಣೆಗಳು ಮಕ್ಕಳೇ ಈಗ ಮುಂದಿನ ಭಿನ್ನರಾಶಿ ಅಥವಾ ಮುಂದಿನ ವಿಧಕ್ಕೆ ಹೋಗೋಣ ಮುಂದೆ ವಿಷಮ ಭಿನ್ನರಾಶಿಗಳು ಇಲ್ಲಿ ಅನನ್ಯ ಮನೆಗೆ ಆ ಮೂರು ಫ್ರೆಂಡ್ಸು ಬರ್ತಾರೆ ಅನನ್ಯನ ಮೂವರು ಫ್ರೆಂಡ್ಸು ಅನನ್ಯಳ ಮನೆಗೆ ಬರ್ತಾರೆ ಅವಳತ್ರ ಐದು ಸೇಬಿನ ಹಣ್ಣುಗಳಿವೆ ಈಗೆಲ್ಲರೂ ಒಂದೊಂದು ತಿನ್ಬೋದಲ್ವಾ ಆದರೆ ಅವಳು ಫ್ರೆಂಡ್ ಹೇಳ್ತಾನೆ ಬೇಡ ಎಲ್ಲ ಹಣ್ಣನ್ನು ನಾವೆಲ್ಲರೂ ಟೇಸ್ಟ್ ಮಾಡೋಣ ಅಂತ ಆವಾಗ ಏನು ಮಾಡ್ತಾಳೆ ಅನನ್ಯ ಪ್ರತಿಯೊಂದು ಹಣ್ಣನ್ನು ನಾಲ್ಕು ಸಮಭಾಗಗಳಾಗಿ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಡ್ತಾರೆ ಈಗ ಫ್ರೆಂಡ್ಸ್ ಎಲ್ಲರಿಗೂ ಒಂದೊಂದು ತಟ್ಟೆ ಕೊಟ್ಟಲು ಎಲ್ಲರೂ ಒಂದೊಂದೇ ಹಣ್ಣನ್ನು ತೆಗೆದುಕೊಳ್ತಾ ಇದ್ದಾರೆ ಎಲ್ಲರೂ ಒಂದೊಂದು ತಗೊಳ್ತಾ ಇದ್ದಾರೆ ನೋಡಿ ಈಗ ತಗೊಂಡಾದ ಮೇಲೆ ಕೊನೆಯಲ್ಲಿ ಎಲ್ಲರ ತಟ್ಟೆಯಲ್ಲಿ ಎಷ್ಟೆಷ್ಟು ಬರುತ್ತೆ ನೋಡಿ ಮಕ್ಕಳೇ ಐದು ಹಣ್ಣು ಬಂದಿದೆಯಾ ಇಲ್ಲ ಕಾಲು ಭಾಗವು ಐದು ಪೀಸ್ ಬಂದಿದೆ ಅಂದರೆ ಪ್ರತಿ ಹಣ್ಣನ್ನು ನಾಲ್ಕು ಸಮಭಾಗಗಳಲ್ಲಾಗಿ ಮಾಡಲಾಗಿತ್ತು ಅಂತಹ ಐದು ಪೀಸು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರೆತ ಪಾಲನ್ನು ನಾಲ್ಕನೇ ಐದು ಅಂತ ಹೇಳ್ಬೋದಲ್ವಾ ಹೌದು ಮಕ್ಕಳೇ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ ಈ ರೀತಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ದರೆ ಅಂತಹ ಭಿನ್ನರಾಶಿಗಳನ್ನ ನಾವು ವಿಷಮ ಭಿನ್ನರಾಶಿಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಮೂರನೇ ನಾಲ್ಕು ಏಳನೇ ಒಂಬತ್ತು ಒಂಬತ್ತನೇ ಹದಿನಾಲ್ಕು ಇತ್ಯಾದಿ ಈ ಎಲ್ಲ ಉದಾಹರಣೆಗಳಲ್ಲಿ ನೋಡ್ತಾ ಇದ್ದೀರಾ ಛೇದ ಕಡಿಮೆ ಇದೆ ಹಾಗೂ ಅಂಶ ಹೆಚ್ಚಾಗಿದೆ ಮಕ್ಕಳೇ ಈಗ ಸಮ ಭಿನ್ನರಾಶಿ ಮತ್ತು ವಿಷಮ ಭಿನ್ನರಾಶಿಗಳ ನಡುವಿನ ವ್ಯತ್ಯಾಸವನ್ನು ನೋಡೋದಕ್ಕೆ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಎರಡು ಬಣ್ಣದ ಪೇಪರ್ಗಳನ್ನ ತೆಗೆದುಕೊಂಡಿದ್ದೀನಿ ನೋಡಿ ನೀಲಿ ಬಣ್ಣದ ಪೇಪರ್ ಛೇದವನ್ನ ತೋರಿಸುತ್ತೆ ಹಾಗೆ ಹಳದಿ ಬಣ್ಣದ ಪೇಪರ್ ಅಂಶವನ್ನ ಸೂಚಿಸುತ್ತದೆ ಇಲ್ಲಿ ಎರಡೂ ಕಡೆನೂ ಎಂಟು ಸಮಭಾಗಗಳಾಗಿ ಮಾಡಿಕೊಂಡಿದ್ದೀನಿ ಅಂಶ ಎಂಟು ಛೇದ ಕೂಡ ಎಂಟು ಇದರ ಬೆಲೆ ಒಂದಾಗುತ್ತದೆ ಹೌದಲ್ಲ ಮಕ್ಕಳೇ ಈಗ ಗಮನಿಸಿ ಅಂಶವನ್ನ ಕಡಿಮೆ ಮಾಡ್ತೀನಿ ಅಂಶ ಎಷ್ಟಾಗುತ್ತೆ ಐದು ಛೇದ ಎಂಟು ಇದನ್ನ ಹೇಗೆ ಓದ್ಬೋದು ಎಂಟನೇ ಐದು ಇದು ಎಂತಹ ಭಿನ್ನರಾಶಿ ಇದು ಸಮ ಭಿನ್ನರಾಶಿ ಆಗುತ್ತೆ ಹಾಗೆ ಈಗ ನೋಡಿ ಎಂಟನೇ ಆರು ಇದು ಕೂಡ ಸಮ ಭಿನ್ನರಾಶಿ ಆಗುತ್ತದೆ ಹೌದಲ್ಲ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಾದಾಗ ಅವನ್ನ ನಾವು ಸಮ ಭಿನ್ನರಾಶಿ ಎಂದು ಕರೆಯುತ್ತೇವೆ ಮತ್ತೊಂದು ಉದಾಹರಣೆಯನ್ನ ನೋಡೋಣ ಆರನೇ ಮೂರು ಆರು ಛೇದ ಮೂರು ಅಂಶ ಆಗಿದೆ ಈಗ ವಿಷಮ ಭಿನ್ನರಾಶಿಗೆ ಉದಾಹರಣೆಗಳನ್ನ ನೋಡೋಣ ಮಕ್ಕಳೇ ಛೇದ ಕಡಿಮೆ ಇದೆ ಛೇದ ಆರು ಸಮಭಾಗಗಳಿದ್ದು ಅಂಶದಲ್ಲಿ ಎಂಟಿದೆ ಆರನೇ ಎಂಟು ಇದು ವಿಷಮ ಭಿನ್ನ ರಾಶಿಗೆ ಉದಾಹರಣೆ ಛೇದ ಕಡಿಮೆ ಇದ್ದು ಅಂಶ ಹೆಚ್ಚಿದ್ದಾಗ ಆ ಭಿನ್ನರಾಶಿಗಳನ್ನ ವಿಷಮ ಭಿನ್ನ ರಾಶಿಗಳು ಎಂದು ಕರೆಯುತ್ತೇವೆ ಚಟುವಟಿಕೆ ನೋಡಿದ್ರಿ ಅಲ್ಲ ಮಕ್ಕಳೇ ಹಾಗಾದರೆ ನೀವೀಗೇಳಿ ಸಮ ಮತ್ತು ವಿಷಮ ಭಿನ್ನರಾಶಿಗಳ ನಡುವಿನ ವ್ಯತ್ಯಾಸ ಏನು ಅಂತ ಸಮ ಭಿನ್ನರಾಶಿಯಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿರುತ್ತದೆ ಉದಾಹರಣೆಗೆ ಎಂಟನೇ ಏಳು ಮೂರನೇ ಎರಡು ಒಂಬತ್ತನೇ ಒಂದು ಹಾಗೆ ವಿಷಮ ಭಿನ್ನರಾಶಿಯಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿರುತ್ತದೆ ಮೂರನೇ ಎಂಟು ಛೇದ ಮೂರಿದೆ ಅಂಶ ಎಂಟು ಎರಡನೇ ಒಂಬತ್ತು ಹಾಗೂ ಐದನೇ ಹದಿನಾಲ್ಕು ಎರಡು ಅರ್ಥ ಆಗಿದೆಯಾ ಮಕ್ಕಳೇ ಮುಂದೆ ಇನ್ನೊಂದು ಭಿನ್ನರಾಶಿ ಉಳ್ಕೊಂಡಿದೆಯಲ್ಲ ಯಾವುದದು ಮಿಶ್ರ ಭಿನ್ನರಾಶಿ ಮಿಶ್ರ ಭಿನ್ನರಾಶಿಯನ್ನು ಅರ್ಥ ಮುಂಚೆ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ ಮಕ್ಕಳೇ ಮಿಶ್ರ ಭಿನ್ನರಾಶಿಗಳನ್ನ ತೋರಿಸೋದಕ್ಕೆ ಈ ಚಟುವಟಿಕೆಯನ್ನ ನೋಡೋಣ ಇಲ್ಲಿ ಒಂದು ವೃತ್ತವನ್ನು ಮೂರು ಸಮಭಾಗಗಳಾಗಿ ಮಾಡಲಾಗಿದೆ ಹಾಗಾದ್ರೆ ಪ್ರತಿ ಭಾಗದ ಅಳತೆ ಎಷ್ಟಾಗುತ್ತೆ ಮೂರನೇ ಒಂದು ಇದೇ ಅಳತೆಯಲ್ಲಿರುವ ಇನ್ನು ಅನೇಕ ಭಾಗಗಳನ್ನ ನಾನು ತೆಗೆದುಕೊಳ್ತೀನಿ ಈ ಪ್ರತಿಯೊಂದರ ಅಳತೆ ಕೂಡ ಮೂರನೇ ಒಂದು ಆಗಿರುತ್ತದೆ ಅಂತಹ ಏಳು ಭಾಗಗಳನ್ನ ನಾನು ತೆಗೆದುಕೊಂಡಿದ್ದೀನಿ ಮಕ್ಕಳೇ ಇದನ್ನ ಭಿನ್ನ ರಾಶಿಗಳಲ್ಲಿ ಹೇಗೆ ಬರೀಬಹುದು ಮೂರು ಸಮ ಭಾಗಗಳಲ್ಲಿ ಏಳು ಭಾಗಗಳನ್ನ ಆರಿಸ್ಕೊಂಡಿದ್ದೀನಿ ಹಾಗಾದ್ರೆ ಇದು ಮೂರನೇ ಏಳಾಗುತ್ತೆ ಆಗುತ್ತೆ ಇವಾಗ ನೋಡಿ ಇದನ್ನ ಹೇಗ್ ಜೋಡಿಸಬಹುದು ಅಂತ ಏಳು ಭಾಗಗಳನ್ನ ಜೋಡಿಸಿದಾಗ ನಮ್ಗೆ ಒಂದು ಪೂರ್ತಿ ವೃತ್ತ ಬಂದಿದೆ ಹಾಗೆ ಮತ್ತೊಂದು ಪೂರ್ತಿ ವೃತ್ತ ಆಗಿದೆ ಮತ್ತು ಒಂದು ಭಾಗ ಹಾಗೆ ಉಳಿದಿದೆ ಮಕ್ಳೆ ಎರಡು ಪೂರ್ಣ ವೃತ್ತಗಳು ಹಾಗೂ ಒಂದು ಭಾಗ ಇದನ್ನ ನಾವು ಹೇಗ್ ಬರೀಬಹುದು ಮೂರನೇ ಏಳು ಅಂತಂದ್ರೆ ಅದು ಎರಡು ಪೂರ್ಣ ವಸ್ತುಗಳು ಹಾಗೂ ಒಂದು ಮೂರನೇ ಒಂದರ ಭಾಗಕ್ಕೆ ಸಮ ಆಗಿದೆ ಈ ಎರಡು ಮೂರನೇ ಒಂದನ್ನ ಮಿಶ್ರ ಭಿನ್ನರಾಶಿ ಎಂದು ಕರೆಯುತ್ತೇವೆ ಮಿಶ್ರ ಭಿನ್ನರಾಶಿಯು ಎರಡು ಪೂರ್ಣ ವಸ್ತುಗಳು ಹಾಗೂ ಒಂದು ಸಮ ಭಿನ್ನರಾಶಿಯ ಸಂಯೋಗ ಆಗಿದೆ ಈ ಚಟುವಟಿಕೆಯಲ್ಲಿ ಚಟುವಟಿಕೆ ನೋಡಿದ್ರಿ ಅಲ್ಲ ಹೀಗೇಳಿ ಮಿಶ್ರ ಭಿನ್ನರಾಶಿಯು ಒಂದು ಪೂರ್ಣ ಹಾಗೂ ಒಂದು ಭಿನ್ನರಾಶಿಯ ಸಂಯೋಗ ಎರಡೂ ಇದೆ ನೋಡಿ ಮಕ್ಕಳೇ ಉದಾಹರಣೆಗೆ ಮೂರು ಎಂಟನೇ ಏಳು ಅದರಲ್ಲಿ ಮೂರು ಪೂರ್ಣ ಸಂಖ್ಯೆ ಎಂಟನೇ ಏಳು ಅನ್ನೋದು ಒಂದು ಸಮಬಿನ್ನರಾಶಿ ಇವಾಗ ನಾನು ಚಿತ್ರ ತೋರಿಸ್ತೀನಿ ಭಿನ್ನರಾಶಿಯನ್ನು ನೀವೇ ಬರೀಬೇಕು ಮಕ್ಕಳೇ ಇದಕ್ಕೆ ಮಿಶ್ರ ಭಿನ್ನರಾಶಿ ಬರೀರಿ ಎಷ್ಟು ಸೇಬಿನ ಹಣ್ಣಿದೆ ವೆರಿ ಗುಡ್ ಎರಡಿದೆ ಹಾಗೂ ಒಂದು ಅರ್ಧ ಇದೆ ಅದನ್ನ ಹೇಗೆ ಬರೀಬೋದು ಎರಡು ಎರಡನೇ ಒಂದು ಕರೆಕ್ಟ್ ಈಗ ಟೈಮ್ ಎಷ್ಟು ನೋಡಿ ಮಕ್ಕಳೇ ಮೂರು ನಾಲ್ಕನೇ ಒಂದು ಮೂರು ಕಾಲು ಅಂತ ಕೂಡ ನಾವು ಹೇಳ್ತೀವಿ ಹೌದಲ್ಲ ಇಲ್ಲಿ ನೋಡಿ ಜ್ಯೂಸ್ ಎಷ್ಟಿದೆ ಲೋಟದಲ್ಲಿ ಒಂದು ಎರಡನೇ ಒಂದು ಇವೆಲ್ಲವೂ ಮಿಶ್ರ ಭಿನ್ನರಾಶಿಗಳಿಗೆ ಉದಾಹರಣೆಯಾಗಿದೆ ಮಕ್ಕಳೇ ಈಗ ವಿಷಮ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಗಳಾಗಿ ಹೇಗೆ ವ್ಯಕ್ತಪಡಿಸೋದು ಅನ್ನೋದನ್ನು ನೋಡೋಣ ಮೊದಲನೇ ಪ್ರಶ್ನೆ ಆರನೇ ಇಪ್ಪತ್ತೈದು ಇದು ಒಂದು ವಿಷಮ ಭಿನ್ನರಾಶಿ ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಹೇಗೆ ಪರಿವರ್ತನೆ ಮಾಡೋದು ಹೇಗೆ ಪರಿವರ್ತನೆ ಮಾಡೋದು ಅಂದರೆ ಮೊದಲು ಅಂಶವನ್ನು ಛೇದದಿಂದ ಭಾಗಿಸಬೇಕು ಅಂಶ ಎಷ್ಟಿದೆ ಮಕ್ಕಳೇ ಇಪ್ಪತ್ತೈದು ಅದನ್ನು ಛೇದದಿಂದ ಭಾಗಿಸಿ ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಭಾಗಲಬ್ಧ ಎಷ್ಟಿದೆ ನಾಲ್ಕಿದೆ ಶೇಷ ಬಂದಿದೆಯಾ ನೋಡಿ ಹೌದು ಎಷ್ಟಿದೆ ಒಂದು ಈಗ ಇದನ್ನು ಬರೆಯೋ ರೀತಿ ನೋಡ್ಕೊಳ್ಳಿ ಮಕ್ಕಳೇ ಆರನೇ ಇಪ್ಪತ್ತೈದನ್ನು ನಾವು ನಾಲ್ಕು ಆರನೇ ಒಂದು ಅಂದರೆ ಪೂರ್ಣ ಸಂಖ್ಯೆ ಅದು ಭಾಗಲಬ್ಧ ಆಗಿರುತ್ತೆ ಆರನೇ ಒಂದು ಶೇಷ ಏನು ಉಳಿದಿದೆಯೋ ಅದನ್ನು ನೀವು ಅಂಶದಲ್ಲಿ ಬರಿಬೇಕಾಗುತ್ತೆ ಹಾಗೆ ಮತ್ತೊಂದನ್ನು ನೋಡಿ ಈಗ ನೋಡಿ ಅಂಶವನ್ನು ಛೇದದಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಹಾಗೂ ಶೇಷವನ್ನು ನಾವು ಈ ರೂಪದಲ್ಲಿ ಬರೆಯಬಹುದು ಅಂದರೆ ವಿಷಮ ಭಿನ್ನರಾಶಿ ರಾಶಿ ಈಕ್ವಲ್ಸ್ ಭಾಗಲಬ್ಧ ಇಂಟು ಭಾಜಕ ಶೇಷ ಭಾಜಕವನ್ನು ನೀವು ಛೇದದಲ್ಲಿ ಬರೀತೀರಾ ಶೇಷವನ್ನು ಅಂಶದಲ್ಲಿ ಬರೀಬೇಕು ಈಗ ಅರ್ಥ ಆಗಿದೆಯಲ್ಲ ಮಕ್ಕಳೇ ಈಗ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಹೇಗೆ ವ್ಯಕ್ತಪಡಿಸೋದು ಅನ್ನೋದನ್ನು ನೋಡೋಣವಾ ಏಳು ಒಂಬತ್ತನೇ ನಾಲ್ಕು ಇದು ಎಂತಹ ಭಿನ್ನರಾಶಿ ವೆರಿ ಗುಡ್ ಮಿಶ್ರ ಭಿನ್ನರಾಶಿ ಇದನ್ನು ವಿಷಮ ಮಾಡಬೇಕು ವಿಷಮ ಮಾಡಬೇಕಾದ್ರೆ ನೋಡಿ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಏಳನ್ನು ಛೇದದಿಂದ ಗುಣಿಸ್ತಾ ಇದ್ದೀನಿ ಅದಕ್ಕೆ ಅಂಶವನ್ನು ಕೂಡಬೇಕು ಹಾಗೂ ಛೇದ ಒಂಬತ್ತು ಏನಿದೆಯೋ ಅದನ್ನು ಹಾಗೆ ಇಟ್ಕೊಳ್ತೀವಿ ಏಳು ಒಂಬತ್ತಲೇ ಎಷ್ಟು ಮಕ್ಕಳೆ ಅರವತ್ತ್ಮೂರು ಅದಕ್ಕೆ ನಾಲ್ಕು ಕೂಡಿದ್ರೆ ಎಷ್ಟಾಗುತ್ತೆ ಅರವತ್ತೇಳು ಆಗುತ್ತಲ್ವಾ ಉತ್ತರ ಒಂಬತ್ತನೇ ಅರವತ್ತೇಳು ಹೇಗೆ ಮಾಡಿದ್ವಿ ಅಂತ ಬರ್ತಿದೆಯಾ ನೋಡ್ಕೊಳ್ಳಿ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ವ್ಯಕ್ತಪಡಿಸುವಾಗ ಪೂರ್ಣವನ್ನು ಛೇದದಿಂದ ಗುಣಿಸಿ ಅಂಶವನ್ನು ಕೂಡಬೇಕು ಆಗ ಬರುವ ಉತ್ತರವನ್ನು ಅಂಶದಲ್ಲಿಟ್ಟು ಛೇದವನ್ನು ಹಾಗೆ ಇಟ್ಕೊಳ್ತೀವಿ ಪಾಠ ಅರ್ಥ ಆಗಿದೆಯಲ್ಲ ಮಕ್ಕಳೇ ಈ ದಿನದ ತರಗತಿಯಲ್ಲಿ ನಾವು ಭಿನ್ನರಾಶಿ ಎಂದರೇನು ಅನ್ನೋದನ್ನು ತಿಳ್ಕೊಂಡ್ವಿ ಒಂದು ಸಂಖ್ಯಾ ರೇಖೆಯ ಮೇಲೆ ಭಿನ್ನರಾಶಿಗಳನ್ನು ಹೇಗೆ ಪ್ರತಿನಿಧಿಸುವುದು ಅನ್ನೋದನ್ನು ಸಹ ಕಲ್ತ್ಕೊಂಡಿದ್ದೀವಿ ಮತ್ತು ಭಿನ್ನರಾಶಿಯ ವಿಧಗಳಾದ ಸಮಭಿನ್ನರಾಶಿ ವಿಷಮ ಭಿನ್ನರಾಶಿ ಹಾಗೂ ಮಿಶ್ರ ಭಿನ್ನರಾಶಿಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೀವಿ ಹಾಗಿದ್ರೆ ಓಮ್ವರ್ ಕೊಟ್ಟರೆ ಮಾಡ್ತೀರಲ್ಲ ಪ್ರಶ್ನೆ ಬರ್ಕೊಳ್ಳಿ ಇವುಗಳನ್ನು ಮಿಶ್ರ ಭಿನ್ನರಾಶಿಗಳಾಗಿ ವ್ಯಕ್ತಪಡಿಸಿ ಹಾಗೆ ಎರಡನೇ ಪ್ರಶ್ನೆ ಇವುಗಳನ್ನು ವಿಶ್ರಮ ಭಿನ್ನರಾಶಿಗಳಾಗಿ ವ್ಯಕ್ತಪಡಿಸಿ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ವಂದನೆಗಳು ನನ್ನ ಹೆಸರು ಶ್ರೀಮತಿ ಲತಾ ಎ